ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಜನತೆಗೆ, ಬಂಗಾರಪಟ್ಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ, ಮಾಲೂರು ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು ಏನಂದರೆ, ಸ್ವತಂತ್ರ ಬಂದು 75 ವರ್ಷ ಆದ್ರೂ ಸತತವಾಗಿ 60-70 ವರ್ಷ ಕೇಂದ್ರದಲ್ಲಿ ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷದ ಸರ್ಕಾರಗಳಿದ್ದರಿಂದ ರೈಲ್ವೆ ಇಲಾಖೆಯಲ್ಲಿ ಕೋಲಾರ ಜಿಲ್ಲೆ ವಿಷಯದಲ್ಲಿ ಬಂದಾಗ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿತ್ತು. ಈ ಭಾಗದ MP 7 ಬಾರಿ ಗೆದ್ದಿದ್ರು, ರೈಲ್ವೆ ಮಂತ್ರಿ ಆಗಿದ್ರು. ರೈಲ್ವೆ ಸ್ಟೇಷನ್ಗಳಲ್ಲಿ ಏನು ಮೂಲಸೌಕರ್ಯಗಳ ಕೊರತೆ ಇತ್ತು ಅದನ್ನು ಅವರು 28 ವರ್ಷ ಸಂಸದರಾಗಿದ್ದರಿಂದ ಅದನ್ನು ನೀಗ್ಸೋಕ್ಕಾಗಿರಲಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ನಾಯಕತ್ವದಲ್ಲಿ 2014 ಇವತ್ತವರೆಗೂ ಏನು ಇಡೀ ದೇಶದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ರೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯಗಳಲ್ಲೂ ಹೈಟೆಕ್ ರೈಲ್ವೆ ಸ್ಟೇಷನ್ಗಳನ್ನು ಮಾಡಿರ್ತಕ್ಕಂಥದ್ದು ಹುಬ್ಳಿ ಇರ್ಬೋದು, ನಮ್ಮ ಗದಗ ಇರ್ಬೋದು, ನಮ್ಮ ಯಶವಂತಪುರ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ. ಇವತ್ತು ನಮ್ಮಲ್ಲಿ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ ಇರ್ಬೋದು, ಮಾಲೂರು ರೈಲ್ವೆ ಸ್ಟೇಷನ್ ಇರ್ಬೋದು, ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಇರ್ಬೋದು. ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಒಂದೊಂದು ರೈಲ್ವೆ ಸ್ಟೇಷನ್ಗೆ 11-11 ಕೋಟಿ ಇವತ್ತು ಬಿಡುಗಡೆ ಆಗಿದೆ. ಇವತ್ತು ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಪ್ಲಾಟ್ಫಾರಮ್ಸು, ಬುಕ್ಕಿಂಗ್ ಕೌಂಟರ್ಸು, ಮತ್ತು ಚಿಗ್ಗಿದ್ದು ಪ್ರತಿಯೊಂದೂ, ಮತ್ತು ಲೂಫಿಂಗ್ ಲೈನ್ ಮಾಡಬೇಕು ಅಂತೇಳಿ ಎಲ್ಲ ಜನಗಳ ಏನು ಆಸೆ ಇತ್ತು. ನಾವು ಇವತ್ತು ಮೂಲಭೂತ ಸೌಕರ್ಯಗಳು, ನಾವಿವತ್ತು ಟ್ರೈನಲ್ಲಿ ನಮ್ಮ KGF ಸ್ಥಳೀಯ BJP ಅಭ್ಯರ್ಥಿಯಾದಂಥ ಅಶ್ವಿನಿ ಸಂಪಂಗಿ ಅವರಿಗೆ ಮತಯಾಚನೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ, ನಾವಿಲ್ಲೇನು ಕೆಲಸ ಮಾಡಿದ್ದೀವಿ ರೈಲ್ವೆ ಸ್ಟೇಷನ್ಗಳಲ್ಲಿ ಅಂತ ಹೇಳಿನೇ ನಾವು ಇವತ್ತು ಓಟ್ ಕೇಳಿರ್ತಕ್ಕಂಥದ್ದು. ಮಾಡದೇ ಇರತಕ್ಕಂಥ ಕೆಲಸನ ಹೇಳಿ ನಾವು ಓಟ್ ಕೇಳಕ್ಕೆ ಬಂದಿಲ್ಲ. ನಾವು ಮಾಡ್ತಾ ಇರತಕ್ಕಂಥ ಕೆಲಸಗಳು ನಮ್ಮ ಕಣ್ಮುಂದೆ ಇದೆ. ಇವತ್ತು ಮಾರಿಕೊಪ್ಪಲ್ಲಿ ಇರ್ಬೋದು, ಉರ್ಗಮ್ ಇರ್ಬೋದು, ನಮ್ಮ ಚಿನ್ಕೋಟೆ ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಟೇಕಲ್ ಇರ್ಬೋದು, ಮಾಲೂರು ಇರ್ಬೋದು, ಪ್ರತಿ ಸ್ಟೇಷನ್ಗಳಲ್ಲೂ ನಾವು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿದ್ದೀವಿ. ಇವತ್ತು ನಾವು ಸಾರ್ವಜನಿಕರ ಮತ್ತು ಮತದಾರ ಬಂಧುಗಳ ಹತ್ರ ಬಂದು ಕೇಳಿದಾಗ ಅವರೇನೇನು ಸಮಸ್ಯೆಗಳು ಹೇಳಿದರು, ಇದು ತಕ್ಷಣವೇ ನಾವು ರೈಲ್ವೆ ಅಧಿಕಾರಿ ನಮ್ಮ ಅಧಿಕಾರಿಗಳನ್ನು ಕರೆಸಿ ಅವ್ರಿಗೂ ಅಲ್ಲಿ ನೋಡಿಸಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಲೂಪ್ ಲೈನ್ ಬೇಕು ಅಂತ ಒಂದು, ಮತ್ತು ರೈಲ್ವೆ ಕ್ಲೀನ್ ಮಾಡ್ತಾ ಇಲ್ಲ, ಅದು ಕ್ಲೀನ್ ಮಾಡಬೇಕು, ಟಾಯ್ಲೆಟ್ಗಳಲ್ಲಿ ನೀರು ಇರಬೇಕು ಅಂತೇಳಿ ಇರ್ತಕ್ಕಂಥದ್ದೊಂದು, ಮತ್ತು ಎಕ್ಸ್ಟ್ರಾ ಬೋಗಿಗಳಾಗ್ತಕ್ಕಂಥ ಹೇಳ್ಬಿಟ್ಟು ಏನು ಹೇಳಿದರು ಅದು, ಮತ್ತು ಇನ್ನೂ ಟ್ರೈನ್ಗಳ ಅವಶ್ಯಕತೆ ಇದೆ ನಮಗೆ ಅಡಿಷ್ನಲ್ ಆಗಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡ್ಕೊಡೋರಿದ್ದೀರಿ. ನಾವು ಮತದಾರ ಬಂಧುಗಳಿಗೆ, ನಮ್ಮ KGF ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಮಾಲೂರು ಇರ್ಬೋದು, ಈ ಮತದಾರ ಬಂಧುಗಳನ್ನ ನಾನು ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು ಏನಂದರೆ, ಇವತ್ತು KGF ಏನು ಡೆವಲಪ್ ಆಗಿದೆ, ನಮ್ಮ ಕೋಲಾರ ಏನು ಡೆವಲಪ್ ಆಗಿದೆ, ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ, ಇವತ್ತು KGF ಡೆವಲಪ್ ಆಗಿರ್ತಕ್ಕಂಥದ್ದು ಅಮೃತ್ ಸಿಟಿಯಲ್ಲಿ 135 ಕೋಟಿ ಹಣ ಬಂದಿದ್ದಾದಮೇಲೆ, ಇವತ್ತು ಯಾವುದೇ ರಸ್ತೆಗಳಿರ್ಬೋದು, ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ನಾವು ಏನು ರೈಲ್ವೆ ಸ್ಟೇಷನ್ಗಳನ್ನು ಡೆವಲಪ್ಮೆಂಟ್ ಮಾಡಿದ್ದೀರಿ, ನಾವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ RPI ರಾಜೇಂದ್ರ ಇರ್ಬೋದು, ರೂಪ ಅವರು ಇರ್ಬೋದು, ಅವರ ಅಧಿಕಾರದ ಅವಧಿಯಲ್ಲಿ ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಜನಗಳ ಮುಂದೆ ಅವ್ರನ್ನ ನಾನು ಕ್ವಶನ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಮಾಡಿರೋ ಕೆಲಸಗಳು ನಮ್ಮ ಕಣ್ಮುಂದೆ ಇದೆ, ನಾವು ನೋಡಿಸ್ತೀರಿ. ನೀವು ಮಾಡಿರ್ತಕ್ಕಂಥ ಕೆಲಸಗಳೇನಿದೆ, 1994 ಚುನಾವಣೆಗೆ ನಿಂತಾಗ 10,000 ಜನಕ್ಕೆ ನಾವು ಕೆಲಸ ಕೊಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದೀವಿ, ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದೀರಿ. ಅದಾದಮೇಲೆ ಈಗಿರ್ತಕ್ಕಂಥ ರೂಪ ಶಶಿಧರರು ಜನನಿ ಗಾರ್ಮೆಂಟ್ಸ್ ಅಂತೇಳಿ ಮಾಡಿ ನಾವು ಇಲ್ಲಿ 5,000 ಜನಕ್ಕೆ ಕೆಲಸ ಕೊಡ್ತೀರಿ ಅಂತೇಳಿದರು. ಆದರೆ ಇವರು ಯಾರಿಗೂ ಕೆಲಸ ಕೊಟ್ಟಿಲ್ಲ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ನಮ್ಮ ಅಶ್ವಿನಿ ಸಂಪಂಗಿ ಅವರ ತಂದೆ ಇವತ್ತು ಗೋಕುಲ್ದಾಸ್ ಏನು ಗಾರ್ಮೆಂಟ್ಸ್ ಇದೆ ಅದಕ್ಕೆ ಸುಮಾರು 3 ಲಕ್ಷ ಅಡಿಯಲ್ಲಿ ಗಾರ್ಮೆಂಟ್ಸ್ ಮಾಡೋದಕ್ಕೆ ಈಗಾಗಲೇ ಕೆಲಸ ಶುರು ಮಾಡಿದರೆ ಇನ್ನು 1 ತಿಂಗಳಲ್ಲಿ ಫಿನಿಷ್ ಆಗುತ್ತೆ. ನಾವು ಮೊದಲನೇ ಹಂತದಲ್ಲಿ 10,000 ಜನಕ್ಕೆ ನಾವು KGF ಸ್ಥಳೀಯರಿಗೆ ಒಂದು ಮನೆಗೆ ಒಂದು ಕೆಲಸ ಅನ್ನೋ ಲೆಕ್ಕಾಚಾರದಲ್ಲಿ ಟೈಲರಿಂಗ್ ಕಲಿಸಿ ಅವ್ರಿಗಿಲ್ಲೇ ಕೆಲಸ ಕೊಟ್ಟು ಸ್ಟಾರ್ಟಿಂಗ್ ಮಿನಿಮಮ್ಮು ಅವ್ರಿಗೆ ಸಂಬಳ 15,000 ರೂಪಾಯಿ ಇರುತ್ತೆ. ನಮ್ಮಲ್ಲಿ ಏನು ರೈಲ್ವೆಯಲ್ಲಿ ನಾವು ಇವತ್ತು ನೋಡಿದಾಗ, ಮೊದಲಿಂದನೂ ನಾವು ನೋಡಿದಾಗ ರೈಲ್ವೆಯಲ್ಲಿ ಪ್ರತಿದಿನ ಅರ್ಧ ಜೀವನ ಟ್ರೈನಲ್ಲಿ ಕಲಿತಾ ಇರ್ತಕ್ಕಂಥ ನಮ್ಮ ಏನು ಡೈಲಿ ಪ್ಯಾಸೆಂಜರ್ಸ್ ಏನಿದ್ದಾರೆ, ನಮ್ಮ ಮತದಾರ ಬಂಧುಗಳು, ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಒಂದು ಸಾರಿ ಭಾರತೀಯ ಜನತಾ ಪಾರ್ಟಿಯ MP ನನ್ನನ್ನು ಮಾಡಿದ್ದೀರಿ, ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ KGF
ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂತ ಅಶ್ವಿನಿ ಸಂಪಂಗಿಯವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಸ್ಕೊಟ್ರೆ ನಾವು ಇಬ್ರು ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ನಾವು ಡೆವಲಪ್ಮೆಂಟ್ ಅನ್ನೋದೊಂದು ಏನು ಅಂತೇಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡಿ ನೋಡಿದ್ದೀವಿ. ಅದಕ್ಕೋಸ್ಕರ ರಾಜೇಂದ್ರ ಅವರು ಸನ್ ಆಫ್ ದ ಸಾಯಿಲ್ ಅಂತಾರೆ, ನಾವು ಸನ್ ಆಫ್ ದ ಸಾಯಿಲ್. ನಾವೇನು ಪಾಕಿಸ್ತಾನದಿಂದ ಏನು ಬಂದಿಲ್ಲ ಇಲ್ಲಿಗೆ, ಅರ್ಥ ಆಯ್ತಾ? ಅಶ್ವಿನಿ ಏನು ಬೇರೆ ದೇಶದಿಂದ ಏನು ಬಂದಿಲ್ಲ, ನಾವು ಇಲ್ಲೇ ಹುಟ್ಟಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಏನೇನಿದೆ, ಯಾವ ಥರ ಬಿ ಜಿ ಎಮ್ ಎಲ್ ಅಲ್ಲಿ ರಿಟೈರ್ಡ್ ಆದಂಥವ್ರು ನೀವು ಹೋಗಿ ಪಂಚ ಇದು ತಗೊಂಬಡ್ರಿ ಸೆಟ್ಲ್ಮೆಂಟ್ ಅನ್ನೋ ಲೆಕ್ಕ ವಿ ಆರ್ ಎಸ್ ಮಾಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿ ಇವತ್ತಿನ ಅವ್ರಿಗೆ ಸೆಟ್ಲ್ಮೆಂಟ್ ಆಗ್ತಾ ಇರ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೀರಿ. ನಮ್ಮಲ್ಲಿ ಕ್ರಿಶ್ಚಿಯನ್ಸ್ ಇವರಿಗೆ ಎಲ್ಲರಿಗೂ ಬೆದರಿಕೆ ಹಾಕಿರೋ, ನಾನಿಲ್ಲಾಂದ್ರೆ ನೀವು ಹಂಗೆ ನಿಮ್ಗೆ ಹಂಗೆ ಕಷ್ಟ ಆಗುತ್ತೆ ಹಿಂಗೆ ಕಷ್ಟ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಮುಸ್ಲಿಮ್ಸ್ಗೂ ಎದುರಿಸಿರ್ತಕ್ಕಂಥವ್ದೆಲ್ಲ ನಮ್ಮ ಹತ್ರ ಇದಿದೆ. ಇವತ್ತು ರೂಪ ಶಶಿಧರ್ ಅವರು ಸುಳ್ಳುಗಳು ಹೇಳ್ಕೊಂಡು ಯಾವ ರೀತಿ ಅದನ್ನು ಜನಗಳನ್ನ ನ್ಯಾಯಮಾರಿಸಿದ್ದಾರೆ ಅನ್ನೋ ಲೆಕ್ಕಾಚಾರ ನಿಮಗೆಲ್ಲ ಗೊತ್ತಿದೆ. ಇದನ್ನೆಲ್ಲ ನೋಡಿದಾಗ ಡೆವಲಪ್ಮೆಂಟ್ ಅಂದರೆ ಬಿ ಜೆ ಪಿ ಅಂದರೆ ಡೆವಲಪ್ಮೆಂಟ್. ಇವತ್ತು ವಂದೇ ಭಾರತ್ ಟ್ರೈನ್ ಇರ್ಬೋದು ನಮ್ಮಲ್ಲೇ ಈ ಭಾಗದಿಂದನೇ ಹೋಗುತ್ತೆ. ಎಲ್ಲ ರೈಲ್ವೆ ಸ್ಟೇಷನ್ಗಳು ಡೆವಲಪ್ಮೆಂಟ್ ಮಾಡಿದ್ದೀರಿ, ಮುಂದೆನೇ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಿ. ನಮ್ಮ ಜನ ಏನು ಕೆ ಜಿ ಎಫ್ ಜನ ಇದ್ದಾರೆ, ಪ್ರತಿದಿನ ಏನು 10-15 ಸಾವಿರ ಜನ ಬೆಂಗಳೂರು ಕೆಲಸಕ್ಕೆ ಹೋಗ್ತಾರೆ, ಅವ್ರನ್ನ ನೋಡ್ತಾ ಇದ್ರೆ ನನಗೊಂಥರ ಕರಳು. ನನ್ನ ಕುಟುಂಬದವರೇ ಇಷ್ಟೊಂದು ಕಷ್ಟ ಬೀಳ್ತಾ ಇದ್ದಾರೆ, ಇವ್ರಿಗೆ ಏನಾದರೂ ಮಾಡಬೇಕಂತೇಳಿ ನಮ್ಮ ಆಸೆ ಏನಿತ್ತು. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಮ್ ಪಿಗಳಲ್ಲಿ ಹೈಯೆಸ್ಟ್ ನಮ್ಮ ರೈಲ್ವೆ ಬೋರ್ಡ್ ಮೆಂಬರ್ ಆದಂಥ ಪ್ರದೀಪ್ ನಾಯ್ಡು ಅವರು ಅವ್ರನ್ನ ಬಿಟ್ಟು ನಾವೇನು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ರೆ ಹೈಯೆಸ್ಟ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಕುಂದುವರ್ತೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥವ್ರು ಹೆಚ್ಚಿಗೆ ಕೆಲಸ ಆಗಿರ್ತಕ್ಕಂಥವ್ದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ನಾವು ಕಣ್ಮುಂದೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಅವ್ರು ನೋಡಿಸ್ಬಿಡಿ ಅವ್ರ ತಂದೆ ಕಾಲದಲ್ಲಿ ಏನೇನು ಮಾಡಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ. ಅದಕ್ಕೋಸ್ಕರ ನಮ್ಮ ಜನ ಏನು ದಿನ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಅವ್ರು ಇಲ್ಲೇ ಕೆ ಜಿ ಎಫ್ ಅಲ್ಲೇ ಕೆಲಸ ಮಾಡಬೇಕು. ಅದಕ್ಕೋಸ್ಕರ 970 ಎಕರೆ ಏನು BMLಜಾಗ ಇತ್ತು ಅದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೇಕಂತೇಳಿ ಅದನ್ನೇನು ನೋಟಿಫಿಕೇಶನ್ ಆಗಿದೆ. ಆ ಭಾಗದಲ್ಲಿ ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ. ನಾನು ನೋಡಿದಾಗ ಹೌಸ್ ಕೀಪಿಂಗ್ ಹೋಗ್ತಾರೆ, ಟೈಲರಿಂಗ್ ಹೋಗ್ತಾರೆ, ಪ್ಲಂಬಿಂಗ್ ಹೋಗ್ತಾರೆ, ಗಾರ್ಡನ್ ಕೆಲಸಕ್ಕೆ ಹೋಗ್ತಾರೆ. ಆ ಕೆಲಸಗಳೆಲ್ಲ ಇಲ್ಲೇ ಸಿಕ್ಕುತ್ತೆ ನಮ್ಮ ಜನಕ್ಕೆ. 10,000 ಜನಕ್ಕೆ ಒಂದೇ ಗಾರ್ಮೆಂಟಲ್ಲಿ ಕೆಲಸ ಸಿಕ್ಬಿಟ್ರೆ ಎಷ್ಟು ಜನ ಇಲ್ಲೇ ಉಳ್ಕೊಂತಾರೆ? ಅರ್ಧ ಟ್ರೈನು ಕಡಿಮೆ ಆಗ್ತಾರೆ. ಅರ್ಧ ಜನ ಇಲ್ಲೇ ಅವ್ರ ಮಕ್ಕಳನ್ನು ಬೆಳಗ್ಗೆ 7:00-7:30 ನೋಡ್ತಾರೆ. ಈಗ 5 ಗಂಟೆಗೆ ಎದ್ದೋಗ್ತಾ ಇದ್ದಾರೆ, ಮತ್ತು ಸಂಜೆ 6:30-7 ಗಂಟೆಗೆಲ್ಲ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಕುಟುಂಬಕ್ಕೆ ಫ್ಯಾಮಿಲಿಗೂ ಅವ್ರು ಟೈಮ್ ಕೊಡ್ಬೋದು. ಈ ಎಲ್ಲ ಕಷ್ಟಗಳನ್ನು ನೋಡ್ತಾ ಇದ್ದಾಗ ನನಗೆ ಇಲ್ಲಿ ಅತಿ ತುರ್ತಾಗಿ ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟೇಳಿ ನನಗನ್ಸಿದೆ, ನಮ್ಮ ಮುಖಂಡರಿಗೂ ಅನಿಸಿದೆ. ನಮ್ಮ ಮುಖಂಡಗಳ ಏನು ಆಶಯ ಇತ್ತು ಅದರಂತೆ ಇವತ್ತು ನಾವು ಕೆಲಸನೂ ಮಾಡ್ತಾಯಿದ್ರಿ. ಕುಪ್ಪಮ್ಮು ಮತ್ತು ಮಾರಿಕುಪ್ಪಮ್ಮಗೆ ನಾವು 200 ಕೊಟ್ಟಿದ್ದೀವಿ ಇಂಟರ್ಸ್ಟೇಟ್ ಕನೆಕ್ಟಿವಿಟಿಗೆ. ಮೊನ್ನೆ ಬಜೆಟಲ್ಲಿ ನಾವು ದುಡ್ಡು ತಂದಿದ್ದೀರಿ. ನಾವು ರೈಲ್ವೆ ಡೆವಲಪ್ಮೆಂಟ್ ಮಾಡೋದಕ್ಕೆ 135 ಕೋಟಿ ಹೆಚ್ಚಿಗೆ ನಾವು ಎಲ್ಲ ರೈಲ್ವೆ ಸ್ಟೇಷನ್ಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ, ಹೈಟೆಕ್ ರೈಲ್ವೆ ಸ್ಟೇಷನ್ಗಳು ಮಾಡೋದಕ್ಕೆ ಇದೆಲ್ಲ ದುಡ್ಡು ತಂದಿದ್ದೀರಿ. ಇದೆಲ್ಲ ಇತಿಹಾಸದಲ್ಲಿ ಯಾರೂ ತಂದಿರಲಿಲ್ಲ. ಇವತ್ತು ನಾವು ಇಲ್ಲಿ ಬಂದು ನೋಡಿದಾಗ 140 ವರ್ಷಕ್ಕೆ ಹಿಂದೆ ಯಾವ ಥರ ಇತ್ತು ರೈಲ್ವೆ ಸ್ಟೇಷನ್, ಇವತ್ತು ಡಿಜಿಟಲ್ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಈಗ ಯಾವ ಥರ ಬದಲಾವಣೆಗಳಾಗಿದೆ ಅಂತೇಳಿ ನೀವು ಇದನ್ನೆಲ್ಲ ನೋಡಿದ್ದೀರಿ. ಇಷ್ಟೆಲ್ಲ ನೋಡಿದ್ದಾದಮೇಲೆ ಜನಕ್ಕೆ ನಾನು ಕೈ ಮುಗಿದು ಕೇಳಿಕೊಳ್ಳೋದಿಷ್ಟೇ, ಕೆ ಜಿ ಎಫ್ ಜನತೆಗೆ ನೀವು ರಾಜೇಂದ್ರ ಅಂತಲೂ ಹೋಗ್ಬೇಡಿ, ರೂಪ ಶಶಿಧರ್ ಅಂತಲೂ ಹೋಗ್ಬೇಡಿ, RP ಅಂತಲೂ ಹೋಗ್ಬೇಡ್ರಿ, ಕಾಂಗ್ರೆಸ್ ಅಂತಲೂ ಹೋಗ್ಬೇಡ್ರಿ, BJP ಅಂತ ಬನ್ನಿ. ಡೆವಲಪ್ಮೆಂಟ್ ಮಾಡಿದ್ದೀರಿ ನೀವು. ಇವತ್ತು ಏನು ಕೆ ಜಿ ಎಫ್ ನಗರದಲ್ಲಿ, ಕೆ ಜಿ ಎಫ್ ಗ್ರಾಮಾಂತರದಲ್ಲಿ ಪ್ರತಿಯೊಂದು ರಸ್ತೆಗಳು, ಅದು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 26,000 ಟಾಯ್ಲೆಟ್ಗಳು ಕೊಟ್ಟಿರ್ತಕ್ಕಂಥವ್ರು ಇದು ಬರೋದು. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 13 ಕಂತಲ್ಲಿ 26,000 ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಣ ಹಾಕಿರ್ತಕ್ಕಂಥದ್ದಿರ್ಬೋದು. ಏನು BGML ಆಸ್ಪತ್ರೆ 22 ದಿವಸದಲ್ಲಿ 220 ಬೆಡ್ ಕೋವಿಡ್ ಕೇರ್ ಸೆಂಟರ್ ಮಾಡಿ, ಇವತ್ತು PSC ಸೆಂಟರ್ ಮಾಡಿರ್ತಕ್ಕಂಥದ್ದು, ಆಕ್ಸಿಜನ್ ಕಟ್ಕ ತಂದಿರ್ತಕ್ಕಂಥದ್ದು, ಅಮೃತ್ ಸಿಟಿಯಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳ ಸಂಪರ್ಕ ಕಲ್ಸುವಂಥ ಇದು ಮಾಡಿರ್ತಕ್ಕಂಥದ್ದಿರ್ಬೋದು. ಸ್ವಚ್ಛ ಭಾರತ್ ಮಿಷನಲ್ಲಿ ಎಲ್ಲ ಕಡೆಯೂ ನಾವು ಟಾಯ್ಲೆಟ್ಗಳನ್ನು ಮತ್ತು ಕಸ ವಿಲೇವಾರಿ ಘಟಕಗಳನ್ನು ನಮ್ಮ ಕೆ ಜಿ ಎಫ್ ನಗರದಲ್ಲಿ ನಾವು ಇವತ್ತು ತಾಲೂಕು ಪಂಚಾಯಿತಿ ಕಟ್ಟಡ ಕಟ್ಟಿರ್ತಕ್ಕಂಥವ್ದು, ನಾವು ತಹಸೀಲ್ದಾರ್ ಆಫೀಸ್ ಕಟ್ಟಿರ್ತಕ್ಕಂಥವ್ದು, ಆಸ್ಪತ್ರೆ ಕಟ್ಟಿರ್ತಕ್ಕಂಥವ್ದು, ಇದನ್ನೆಲ್ಲ ನೋಡಿದಾಗ ಇದನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥವ್ದು. ಈ ಭಾಗದಲ್ಲಿ ಕುಡಿಯೋ ನೀರಕ್ಕೆ ಎರಗೋಳ್ ಡ್ಯಾಮ್ ಕೊಟ್ಟಿರ್ತಕ್ಕಂಥವ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥವ್ದು. ಇದನ್ನೆಲ್ಲ ನೋಡಿದಾಗ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀವು RPIಗೆ ಓಟ್ ಹಾಕಿರೂ ವೇಷ್ಟೇ, ಕಾಂಗ್ರೆಸ್ಗೆ ಹೋಗಿದ್ರೂ ವೇಷ್ಟೇ. ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಆದಂಥ ಕಮಲ ಚಿಹ್ನೆಗೆ No. 1 ಕ್ರಮ ಸಂಖ್ಯೆ, ಅದಕ್ಕೆ ಓಟ್ ಹಾಕೋದ್ರ ಮುಖಾಂತರ ನಾವಿವತ್ತೇನು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಮಾಡಿದ್ದೀರಿ, ನಿಮ್ಮ ಕಣ್ಮುಂದೆ ಇದೆ. ನೀವು ಓಟ್ ಹಾಕೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಟ್ರೆ
ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹುಮ್ಮಸ್ಸಾಗಿ ನಾವು ಕೆಲಸ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಸರಿ ಈಗ ಪ್ರಯಾಣಿಕರ ಜೊತೆ ಅದೇನಿದ್ರೆ ಕೇಂದ್ರ ಮತ್ತೆ ರಾಜ್ಯದಲ್ಲಿ ಎರಡೂ ಕಡೆ ಸರ್ಕಾರ ಇರ್ತಕ್ಕಂಥವ್ರು ಮಾತ್ರನೇ ಮಾಡಬೇಕು. ನಾವು ಮೈನಿಂಗ್ ಏರಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಅಕ್ಕಪತ್ರಗಳು 100% ಕೊಟ್ಟೇ ಕೊಡ್ತೀರಿ, ಅವ್ರ ಪರವಾಗಿ ನಾವು ಇರ್ತೀರಿ ಅಂತ ಹೇಳ್ಬಿಟ್ಟು ನಾವು ಮೊದಲಿಂದನೇ ಹೇಳ್ತಾ ಇದ್ರಿ. ಇವತ್ತು ಇರ್ತೀರಿ, ಅವ್ರಿಗೆ ಏನೇ ಸಪೋರ್ಟ್ ಮಾಡಿದ್ರು ಮೈನಿಂಗ್ ಏರಿಯಾದವ್ರು ಭಾರತೀಯ ಜನತಾ ಪಾರ್ಟಿ ಅವ್ರು ಮಾತ್ರನೇ ಮಾಡೋಕ್ಕಾಗುವಂಥದ್ದು. ಇವ್ರ ತಂದೆ ಕಾಲದಿಂದ 27 ವರ್ಷದಿಂದ ಅವ್ರಿಗೆ ಅಕ್ಕಪತ್ರ ಕೊಡೋಕ್ಕಾಗಿಲ್ಲ. RPA 94 ಇದನ್ನೇನು MLA ಆಗಿದ್ದ, ಅವತ್ತಿಂದ ಸೋತಿದ್ದಾದ್ಮೇಲೆ ಆತನ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ಗೆ ಇದುವರೆಗೂ ಹೋಗಿ ಇಡೀ KGF ಯಾವುದಾದ್ರು ಒಂದು ವಾರ್ಡಲ್ಲಿ ಹೋಗಿ ಯಾವುದಾದ್ರು ಒಂದು ಹಳ್ಳಿಗಳಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಏನು ಅಂತ ಯಾವತ್ತೂ ಕೇಳಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ದೇವನಹಳ್ಳಿ ಹತ್ರ ಜಮೀನು ಮಾಡಿದ್ದೀನಿ, ಕಾಸು ಬಂದೈತೆ, ಕಾಸು ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜನ ಅಂಬೇಡ್ಕರ್ ಬಂದೋಗಿರ್ತಕ್ಕಂಥ ಜಾಗ, ಆ ಜಾಗನ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಭಾರತೀಯ 10 ಕೋಟಿ ಹಣ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ. ಅದಕ್ಕೋಸ್ಕರ RPI ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು. ದೇಶದಲ್ಲಿ RPI ಒಂದಿದೆ, ಈ RPI ಬೇರೆ. RPI ಭಾರತೀಯ ಜನತಾ ಪಾರ್ಟಿಗೆ ರಾಮ್ವಿಲಾಸ್ ಪಾಸ್ವಾನ್ ಅವರು ಏನಿದ್ದಾರೆ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು, ಅರ್ಥ ಆಯ್ತಾ? ಈ RPI ಸಪ್ರೇಟಾಗಿ ಇವರು ಇದು ಮಾಡ್ಕೊಂಡು ಇನ್ನು ಮುಂದೇನು ಹೇಳ್ತೀನಿ ನಾನು ಅವರು ಏನೇನು ಎತ್ತಾನ ಲೆಕ್ಕಾಚಾರ. ನಾವು ಡೆವಲಪ್ಮೆಂಟ್ ಮಾಡಿದರೆ ಮೈನಿಂಗಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಅಕ್ಕಪತ್ರ ಕೊಡಿಸೋಂಥ ಜವಾಬ್ದಾರಿ ನಮ್ಮದು, ಅದು ನನ್ನ ಫ್ಯಾಮಿಲಿ, ಅದು ನನ್ನ ಕುಟುಂಬ. ಆ ಕುಟುಂಬನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿ ಯಾರ್ಯಾರು BJP ಅವ್ರಿಗೆ ಸೆಟ್ಲ್ಮೆಂಟ್ ಆಗಬೇಕು, ಅವ್ರಿಗೆ ಏನೇನು ದುಡ್ಡು ಬಾಕಿ ಇದೆ ಅವ್ರಿಗೂ ದುಡ್ಡು ಕೊಡಿಸೋಂಥ ಜವಾಬ್ದಾರಿ ನಮ್ಮದು. ಅದಕ್ಕೋಸ್ಕರ ಈ KGF ಡೆವಲಪ್ಮೆಂಟ್ ಆಗಿ ಇಲ್ಲಿ ಇಂಡಸ್ಟ್ರೀಸ್ ಬರಬೇಕು, ಜನಗಳಿಗೆ ಒಳ್ಳೆ ಕೆಲಸ ಸಿಗಬೇಕು, ಅವ್ರು ಬೆಂಗಳೂರಿಗೆ ಹೋಗೋದು ನಿಲ್ಲಿಸಿ ಇಲ್ಲೇ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿ.